ಭಾಳಷ್ಟು ಜನ ಸೇರಿ ಏನು ಕುತಂತ್ರ ರಣತಂತ್ರ ಎಲ್ಲ ಮಾಡಿದ್ರು. ಇವತ್ತು ರಣತಂತ್ರ ಕುತಂತ್ರನೆಲ್ಲ ನಮ್ಮ ಸಣ್ಣ ಸಣ್ಣ ಕಾರ್ಯಕರ್ತರು ನಮ್ಮ ಕಾರ್ಪೊರೇಟರ್ಗಳು ಆ ಕುತಂತ್ರಗಳನ್ನೆಲ್ಲ ತಿರುಗಾಕಿ ಇವತ್ತು ಭರತ್ ರೆಡ್ಡಿನ ಜಯಶೀಲನಾಗ ಆಗ್ಬೇಕಂತಂದರೆ ಕಾಂಗ್ರೆಸ್ಸಲ್ಲಿರೋ ಇರೋಂಥ ಕಾರ್ಪೊರೇಟರ್ಸು ಮತ್ತು ನಮ್ಮ ಕಾರ್ಯಕರ್ತರು ಬಳ್ಳಾರಿ ಜನತೆ ಮುಖ್ಯವಾಗಿ ಅವ್ರು ನನ್ನ ಕೈ ಬಿಡೋದಿಲ್ಲ ಅಂತೇಳಿ ಫಸ್ಟಿಂದ ನಂಬಿಕೆ ಇತ್ತು. ಇವತ್ತು ನನ್ನ ಕೈ ಬಿಟ್ಟಿಲ್ಲ, ಒಂದು 35,000 ಮೆಜಾರಿಟಿಯಿಂದ ಅವರು ಗೆಲ್ಸ್ ಕಳಿಸಿದ್ದಾರೆ. ನಾನು ಅವ್ರಿಗೆ ಅವರು ಋಣ ನನ್ನ ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ನನ್ನ ಪ್ರಾಣ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಈ ಬಳ್ಳಾರಿ ಜನತೆ ಸೇವೆ ಮಾಡ್ಕೊಂತ ಇರ್ತೀನಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮಗೆ ಅವತ್ತಿಂದ ನಾನು ಹೇಳ್ತಿದ್ದೀನಿ, ಖಂಡಿತ ನಿರೀಕ್ಷೆ ಇತ್ತು ನಾನು ಗೆದ್ದೇ ಗೆಲ್ತೀನಿ ಅಂತೇಳಿ. ಕೆಲವು ಜನ ಇಲ್ಲ ಅವರು ಮೇಲೆ ಅವ್ರ ಮುಂದಕ್ಕೆ ಬರ್ತಿದ್ದಾರೆ ಇವ್ರಿಗೆ ಮುಂದಕ್ಕೆ ಬರ್ತಿದ್ದಾರೆ ಅಂತಂದರೆ ನನ್ನ ಕಾರ್ಯಕರ್ತರ ಧೈರ್ಯ ಭರತನ ಧೈರ್ಯ ಇವತ್ತು ಸೋಳಲಿಲ್ಲ. ಇವತ್ತು ಅದನ್ನೆಲ್ಲ ನಿಮ್ಮ ಮುಂದೆ ಆ ಲೀಡೇ ನಿಮಗೆ ತೋರಿಸ್ತಿದೆ. ಮಾಡಿದ್ರು ಈ ಭರತ್ ರೆಡ್ಡಿ ಡೈರೆಕ್ಟ್ ಆಗಿ ಏನು ಮಾಡಕ್ ಆಗ್ಲಿಲ್ಲ. ಇವತ್ತು ಗೆಲ್ಸ್ ಕಳಿಸಿದಾರೆ ಅವರೆಲ್ಲರಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದೇ BJP ಮಾಡಿದ ಭ್ರಷ್ಟಾಚಾರ, ಜನರು ಬೇಸತ್ತು ಹೋಗಿದ್ದಾರೆ. ನಮ್ಗೆ ಹೊಸ ಸರ್ಕಾರ ಬರಬೇಕು, ಹೊಸ ಸರ್ಕಾರ ಅಂದರೆ ಬಡ ಜನರ ಸರ್ಕಾರ, ಎಲ್ಲರ ಸರ್ಕಾರ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಏನದು ಆಗದ ಅಂತೇಳಿ ಜನ ಎಲ್ಲರೂ ಇವತ್ತು ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ ನಮ್ಮನ್ನ ಇಲ್ಲಿ ಕಳಿಸ್ಕೊಂಡು. ನನಗೆ ನಾನು ಭಾಳ ಚಿಕ್ಕವನಾಗ್ತೀನಿ ಆ ವಿಚಾರಗಳೆಲ್ಲ ಮಾತಾಡೋಕ್ಕೆ. ಇಲ್ಲ ಆ ಡ್ಯಾಟಾನ ಇನ್ನೂ ತಗೊಳ್ಳಿಲ್ಲಣ್ಣ, ಅದ್ರ ಬಗ್ಗೆ ಗೊತ್ತಿಲ್ಲ. ಬಳ್ಳಾರಿ ನಗರಕ್ಕೆ ನಾನು ಕಿರಿಯ ಶಾಸಕನ ಅಂತ ಅನ್ಕೊಂತಿದ್ದೀನಿ. ಪಾರ್ಟಿ ಇಲ್ಲಂದ್ರೆ ನಾನು ಫಸ್ಟಿಂದ ಏನು ಹೇಳ್ತೀನಿ, ಅವ್ರ ಪಾರ್ಟಿ ಬಿಟ್ಟು ಹೋದ್ರೆ ಇವ್ರ ಪಾರ್ಟಿ ಬಿಟ್ಟು ಹೋದ್ರೆ ಅಂದರೆ ಯಾರೇ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಹೋದ್ರೆ ಅವ್ರು ಜೀರೋ ಆಗ್ತಾರೆ. ನಾನು ಭರತ್ ರೆಡ್ಡಿ ಕೂಡ ನನ್ನೇ ನೋಡ್ತಿದ್ರಲ್ಲ ಗೋಲ್ಡನ್ ಲೆಗ್ ಐರನ್ ಲೆಗ್ ಅಂತೇಳಿ 37,000 ಗೆದ್ದಿದ್ದೀನಿ ಕರ್ನಾಟಕದಲ್ಲಿ ಇವತ್ತು ಸರ್ಕಾರ ಆಗಿದೆ ಅಂತ ಹೇಳಿದ್ರೆ 100ಕ್ಕೆ 100 ನಮ್ಮ ರಾಹುಲ್ ಗಾಂಧಿಯವರು ಗೋಲ್ಡನ್ ಲೆಗ್ ಅವರು ದೇಶದ ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳಿ. ನಾನು ಭ್ರಷ್ಟಾಚಾರ ಮುಕ್ತ ಸುಂದರ ಬಳ್ಳಾರಿ ಕಟ್ಟಬೇಕಂತೇಳಿ ಮೊದಲನೇ ದಿವಸದಿಂದ ಅದನ್ನೇ ಹೇಳ್ಕೊಂಡು ಬರ್ತಿದ್ದೀನಿ. ನನ್ನ ಕನಸದೇ ಪ್ರತಿಯೊಂದು ಹೆಣ್ಮಗಳಿಗೆ ಯಾರ್ಯಾರಿಗೆ ಸ್ವಂತ ಮನೆ ಇಲ್ಲೋ ಅವ್ರಿಗೆಲ್ಲರಿಗೂ ಮನೆ ಮಾಡಿಕೊಡೋದು, ಮತ್ತು ಸ್ವಚ್ಛವಾದ ಬಳ್ಳಾರಿ ಸುಂದರವಾದ ಬಳ್ಳಾರಿ ಮಾಡಬೇಕು, ಮತ್ತು 24/7 ವಾಟರ್ ಪೈಪ್ಲೈನ್ ಮಾಡಿಕೊಡ್ಬೇಕು ಎಲ್ಲರಿಂದ. ಭಾಳಷ್ಟು ಇನ್ನು ಭಾಳಷ್ಟು ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ, ಅದೆಲ್ಲ ಒಂದು ಪ್ರೆಸ್ ಮೀಟ್ ಮಾಡಿ ತಮಗೆಲ್ಲ ಡೀಟೇಲಾಗಿ ಹೇಳ್ತೀನಿ. ಬಿಟ್ಟೋದ್ರೆ ಅವ್ರು ಜೀರೋ ಆಗ್ತಾರೆ. ಇಲ್ಲಿ ಪಕ್ಷ ಇಂಪಾರ್ಟೆಂಟು, ಕಾಂಗ್ರೆಸ್ ಪಕ್ಷ ಇಂಪಾರ್ಟೆಂಟು. ಕಾಂಗ್ರೆಸ್ ಪಕ್ಷದಲ್ಲಿ ನಾವಿದ್ದಾಗ ಆ ಕಾಂಗ್ರೆಸ್ ಪಕ್ಷ ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಪೊರೇಟರ್ಸು ನಮ್ಮ ಹಿರಿಯ ಲೀಡರ್ಸ್ ಎಲ್ಲರೂ ಸಹಕಾರ ಮಾಡಿ ನಾನು ಇವತ್ತು ಗೆಲ್ಸ್ಕೊಂಡು ಬಂದಿದ್ದಾರಲ್ಲ. ಇಲ್ಲ ಆ ಥರ ಏನಿಲ್ಲ, ನಮಗೂ ಎಲ್ಲ ಗೊತ್ತಿದೆ ಯಾರೇನು ಮಾಡ್ತಾರೆ ಅಂತೇಳಿ. ನಾವು ಸುಮ್ಮನೆ ಹಂಗೆ ಇಟ್ಕೊಂಡಿರ್ತೀವಿ ಅಷ್ಟೇ. ಸರ್, ಭರತ್ ರೆಡ್ಡಿ ಅವರು ಹಿರಿಯರನ್ನ ಕಡೆಗಣಿಸಿದ್ರು ಹಂಗೆ ಹಿಂಗೆ ಅಂತ ಕೆಲವರೆಲ್ಲ ಅಪಪ್ರಚಾರ ಮಾಡಿದರು. ಭರತ್ ರೆಡ್ಡಿ ಅವರು ಸೋಲ್ತಾರೆ ಅಂತ ನಿಮ್ಮವರೇ ಕೆಲವರು ಹಿರಿಯ ನಾಯಕರು ಹೇಳ್ತಾ ಇದ್ದರು ಸರ್. ಅವ್ರಿಗೆ ರಾಜಕೀಯ ಜ್ಞಾನ ಅಷ್ಟಿರುತ್ತೆ, ನಾನು ಏನು ಹೇಳೋಕ್ಕಾಗಲ್ಲ ಅದಕ್ಕಿಂತ. ಅವ್ರ ಜ್ಞಾನ ಕಮ್ಮಿ ಇದ್ದಾಗ ಜ್ಞಾನ ಇಲ್ಲದವ್ರದಾಗ ಮಾತಾಡಿದ್ರೆ ನಾನು ತಪ್ಪವನಾಗ್ತೀನಿ, ಅವ್ರಿಗೂ ಜ್ಞಾನ ಇದ್ದರೆ ನಾನು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಇವತ್ತು ಲೀಡ್ ಏನು ನಾನು ಹಿರಿಯರನ್ನೆಲ್ಲ ಕಡೆಗಣಿಸಿದ್ರೆ 37,000 ಲೀಡ್ ಹೆಂಗೆ ಬರುತ್ತೆ? ಎಲ್ಲರೂ ಹೆಣ್ಮಕ್ಕಳು, ಎಲ್ಲ ಹಿರಿಯರು, ಎಲ್ಲ ಯೂತು, ಮತ್ತು ಎಲ್ಲ ವರ್ಗದ ಜನರು ನನ್ನ ಕೈ ಹಿಡಿದಿದ್ದಾರೆ ಇವತ್ತು. ಅದಕ್ಕೆ ಭರತ್ ರೆಡ್ಡಿ ಜನತೆಯೇ ನನ್ನ ಕೈ ಹಿಡಿದಿರೋದು, ನಮ್ಮ ಕಾರ್ಪೊರೇಟರ್ಗಳು ನಮ್ಮ ಹಿರಿಯ ನಾಯಕರೇ ನನ್ನ ಕೈ ಹಿಡಿದಿರೋದು. ಪ್ರತಿ ಹೆಣ್ಮಗಳು ಭರತ್ ರೆಡ್ಡಿ ಅಂತಂದರೆ ಅವ್ರು ಏನು ನಗುಮುಖದಿಂದ ನನ್ನ ಸ್ವಾಗತ ಮಾಡ್ಕೊತಿದ್ರಲ್ಲ, ಆ ಪ್ರತಿ ಹೆಣ್ಮಗಳು ಹೋಗಿ ಭರತ್ ರೆಡ್ಡಿಗೆ ಅವ್ರ ತಮ್ಮನಿಗೆ ಓಟ್ ಹಾಕ್ಬೇಕಂತೇಳಿ ಪ್ರತಿಯೊಬ್ಬರು ಹಾಕಿದ್ದಾರೆ, ಹಾಕ್ಸಿದ್ದಾರೆ.